ಹಾಯ್ ಫ್ರೆಂಡ್ಸ್, ಸಿರಿ ಅಮ್ಮನ ಮನೆಗೆ ಸ್ವಾಗತ. ಯಾಕಂದರೆ ಅಮ್ಮನ ಮಾಡಿರೋದ್ರಿಂದ ನಾನು ಅಮ್ಮನ ಮನೆಗೆ ಸ್ವಾಗತ ಅಂತಲೇ ಹೇಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಂದರೆ ಗೌರಿ ಹಬ್ಬದ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೇಳಿದ್ವಲ್ಲ, ಬಟ್ ಹೋಗೋಕ್ಕಾಗಲೇ ಇಲ್ಲ. ತಿಂದು ಜಾಸ್ತಿಯಾಗಿ ಹೊಟ್ಟೆ ಬರ ಆಗಿ ಮಲಗಿದ್ದೆ ಆಯಿತು. ಅಮ್ಮ ಪಾಪ ಸಂಜೆ ಎದ್ದು ಕೈಕಾಲು ಮುಖ ಎಲ್ಲ ತೊಳೆದು ದೀಪ ಹಚ್ತಿದ್ದಾರೆ. ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅಮ್ಮಂಗೆ, ಅಡುಗೆ ಊಟ ತಿಂಡಿ ಅಂತ ಹಿಂಗೆ ಆಗೋಯಿತು. ಹಾಗಾಗಿ ಈಗ ಸಂಜೆ ಪೂಜೆ ಮಾಡ್ತಿದ್ದಾರೆ. ಇದೆಲ್ಲ ಹೂವನ್ನು ಕೂಡ ಅಮ್ಮ ಮೇಲೆ ಟೆರೆಸಲ್ಲಿ ಹಾಕ್ಕೊಂಡಿರೋಂಥ ಪಾಟಲ್ಲಿ ಬಿಡೋವಂಥ ಹೂವನ್ನೇ ಪೂರ್ತಿ, ಜೊತೆಗೆ ಇವಾಗ ಸಂಜೆ ಮಾವಿನ ತೋರಣ ಕೂಡ ಹಾಕಿದ್ದು. ಅಮ್ಮ ನಾ ಮಕ್ಕಳು ಎಲ್ಲ ಸೇರಿಕೊಂಡು ಮಾವಿನ ತೋರಣ ಎಲ್ಲ ಹಾಕಿದ್ರು. ಜೊತೆಗೆ ನಾಳೆ ಅಮ್ಮ ಏನು ಉತ್ತಕ್ಕೆ ಹಾಲಕ್ಕೋದಕ್ಕೆ ಹೋಗ್ತಾರಲ್ಲ, ತೆನಿ ಅರಿಯೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ತಂಬಿಟ್ಟೆಲ್ಲ ಮಾಡಬೇಕಲ್ಲ, ಅದಕ್ಕೆ ಬೆಲ್ಲ ಎಲ್ಲನೂ ಮಗಳು ಪೂರ್ತಿ ಹೂವರೆದು ಇಟ್ಟಿದ್ದಾಳೆ. ಇವತ್ತು ಸಂಜೆ ಇಷ್ಟು ಮಾಡಿರೋಂಥ ಕೆಲಸ. ಓಕೆ ಫ್ರೆಂಡ್ಸ್, ಇವಾಗ ಸಂಜೆ ನೋಡಿದ್ರಲ್ಲ ಅಮ್ಮ ಪೂಜೆ ಎಲ್ಲ ಮಾಡಿದ್ದಾಯ್ತು, ಹಾಗೆ ನಾಳೆ ಬೆಳಗ್ಗೆಗೆ ತಂಬಿಟ್ಟಿಗೂ ಎಲ್ಲನೂ ಬೆಲ್ಲ ಎಲ್ಲ ಹೊರೆದಿಟ್ಟಿದ್ದಾಯ್ತು. ಏನು ನೋಡಿ ಅಲ್ಲಿಂದ ಕೂಕೊಂತಾರೆ. ನಾವಂತೂ ಪೂಜೆ ನಿದ್ದೆ ಮಾಡಿದ್ದಿದ್ದಾಯ್ತು, ಮಲಗಿದ್ವಿ, ಮಲಗಿದ್ದಾಯ್ತು, ಕೈಕಾಲು ಮುಖ ತೊಳೆದು ಅಮ್ಮ ಸಂಜೆ ಪೂಜೆ ಮಾಡಬೇಕಾದ್ರೆ ಕೂತಿತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಇನ್ನೇನು, ನಾಳೆ ಅಮ್ಮ ಮತ್ತೆ ತೆನೆಯೋದಕ್ಕೆ ದೇವಸ್ಥಾನಕ್ಕೆ ತಾನೇ ಹೋಗೋದು. ಯಾಕು ಮಾತಾಡ್ಬೇಕಾದ್ರೆ ಮತ್ತೆ ಅದೇ ಅದೇ, ಅದಕ್ಕೆ ಸಂಜೆ ಇನ್ನೇನು ಹೋಗೋದು, ನಾಳೆ ಹೇಗೂ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಂತ ಅಮ್ಮ ಹೇಳಿದ್ರು. ಹಾಗಾಗಿ ದೇವಸ್ಥಾನಕ್ಕೆ ಏನು ಹೋಗ್ಲಿಲ್ಲ. ಅಡಿಗೆ ಏನ್ ಮಾಡೋ ಅಂತದ್ದೆಲ್ಲ ಏನು ಇಲ್ಲ. ಏನಾದ್ರೂ ಆಯ್ತಾ ಅಡಿಗೆ ಮಾಡೋದು ಇವಾಗ? ಎಲ್ಲ ಏನು ಇಲ್ಲ, ಬಿಸಿ ಬಿಸಿ ಅನ್ನ ಮಾಡ್ಕೋ, ಇರೋದನ್ನ ಸ್ವಲ್ಪ ತಟ್ಬೇಕು. ಮಧ್ಯಾಹ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಊಟಕ್ಕೆ ತಟ್ಕೊಂಡ್ವಿ. ಏನೋ ಒಂದ್ ಹಾಕಮ್ಮ, ಯಾರು ಬೇಡ ಅಂದವ್ರೆ, ಸ್ವಲ್ಪ ಇದೆ ತಟ್ಟೋದು, ಇನ್ನು ತಟ್ಟಿಲ್ಲ. ಮಧ್ಯಾಹ್ನ ಸಾಕಾಯ್ತು ಅಷ್ಟು ತಟ್ಟಿ ಊಟ ಮಾಡ್ಬಿಟ್ಟು. ಹೆಂಗೆ ಅಂದ್ರೆ ಊಟ ಫುಲ್ ಹೊಟ್ಟೆ ತುಂಬೋಯ್ತು ಫ್ರೆಂಡ್ಸ್. ಸ್ವಲ್ಪ ಮಲಗಿದ ತಕ್ಷಣ ಯಾವ ಲೆವೆಲ್ಗೆ ನಿದ್ದೆ ಬಂತು ಅಂತ ಹೇಳಕ್ಕಾಗಲ್ಲ. ಆ ಲೆವೆಲ್ಗೆ ನಿದ್ದೆ ಬರೋಂಗೆ ಚೆನ್ನಾಗಿ ಕೂತ್ಬಿಟ್ಟು ಮಲಗಿ. ಇವಾಗ ಇನ್ನು ನೋಡಿ, ಇನ್ನು ಇಷ್ಟಿದೆ. ಅಮ್ಮ ಇವಾಗ ಟೀ ಇಟ್ಟಿದ್ದಾರೆ ಒಂದ್ ಕಡೆ, ಈಗ ಬಿಸಿ ಬಿಸಿ ಟೀ ಕುಡ್ದು ಆಮೇಲೆ ನಾಳೆ ನಮ್ಮಅಮ್ಮ ಒಡೆ ಮಾಡ್ತಾರಂತೆ, ಕಡಲೆಬೇಳೆ ಒಡೆ. ನಾನು ಹೇಳ್ತಿರೋದು ನಾಳೆ ಮಾಡ್ತಾರಂತೆ, ಅದಕ್ಕೆ ನಮ್ಮ ಅಪ್ಪಂಗೆ ಸಬ್ಸಿಗೆ ಸೊಪ್ತಾರ ಬರ ಕೇಳಿದ್ರು. ನನ್ ಮಾತು ಪೂರ್ತಿ ಕೇಳದೇ ಇಲ್ಲ ನಮ್ಮಅಮ್ಮ ತರ ಕೇಳಿದ್ರು ಪಾಪ ನಮ್ಮಅಪ್ಪಂಗೆ. ನಮ್ಮಅಪ್ಪ ಇನ್ನು ಬಂದಿಲ್ಲ ಸಂಜೆ, ಒಂದು ಇಲ್ಲ ಅಂದ್ರೆ ಅಂಗಡಿ ಹತ್ರ ಇದ್ರು ಅಪ್ಪ. ಒಂದ್ ದಿನಕ್ಕೊಂದು ಐದು ಆರು ಸರಿ ಆದ್ರೂ ಬರ್ತಾ ಇರ್ತಾರೆ, ಒಂದ್ಸರಿ ಬರೋದು ಹೋಗೋದು ಬರೋದು ಹೋಗೋದು ಹೇಳ್ತಾನೆ ಬರ್ತಾನೆ ಇರ್ತಾರೆ. ಏನ್ ಮಾಡ್ತಿದ್ದೀರಾ, ಏನಾದ್ರೂ ಬೇಕಾ, ಏನಾದ್ರು ಬೇಕಂತ. ಈಗ ಹಬ್ಬ ಟೈಮ್ ಅಲ್ವಾ, ಹಾಗಾಗಿ ಪಪ್ಪ ಅವರು ಬಿಸಿ ಬರಕ್ ಆಗಿಲ್ಲ. ಇನ್ನೇನಿದ್ರು ರಾತ್ರಿ ಒಂದೇ ಸರಿ ಅಂಗಡಿ ಬಾಗ್ಲಾಕೊಂಡು ನಮ್ಮಅಮ್ಮ ಹೇಳಿರೋಂತ ನೋಡಿ, ಮನೇಲಿ ಅವೆಲ್ಲ ಇಟ್ಕೊಂಡ್ರು ಕೂಡ ಪಪ್ಪ ನಮ್ಮ ಅಪ್ಪನೇ ತರ್ಬೇಕು ಎಲ್ಲಾನು ಅಲ್ವಾಮ್ಮ. ನಾವು ಹೋಗಂಗಿಲ್ಲ, ನಾ ಹೋಗಿ ಬಿಡು, ನಿಮ್ಮ ಅಪ್ಪನೇ ತರ್ತಾರೆ. ನಮ್ಮ ಅಮ್ಮಂಗ್ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮ ಅಪ್ಪ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಿಂದೆ ರಾತ್ರಿ ಏನೆಲ್ಲ ಅಮ್ಮ ಮನೇಲಿ ಟೈಮ್ ಪಾಸ್ ಮಾಡ್ತಿದ್ವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದು. ಯಾರೋ ಪಟಾಕಿನೂ ಹೊಡಿತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನಾನು ವ್ಲಾಗ್ ಕಂಟಿನ್ಯೂ ಮಾಡೋಣ. ಅಮ್ಮ ಇವಾಗ ಮಾಡ್ತಿದ್ದಾರೆ, ಇಲ್ಲಿದ್ದಾರೆ, ಕಾಣಿಸಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ವ್ಲಾಗ್ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಅಮ್ಮ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂದರೆ ತೆನಿ ಅರಿಯೋದಕ್ಕೆ, ಅದಕ್ಕೆ ಅಮ್ಮ ತಂಬಿಟ್ ಮಾಡ್ಕೊತಿದ್ದಾರೆ. ಸೇಮ್ ಡಿಟ್ಟು ನಾವು ಯಾವ ರೀತಿ ಅಕ್ಕಿನ ರಾತ್ರಿ ಇವತ್ತು ನೆನೆಸಿಟ್ಟು ನಾನು ನಾಗರ ಪಂಚಮಿಯಲ್ಲಿ ತೋರಿಸ್ದೆ ಹಸಕ್ಕಿ ತಂಬಿಟ್ ಮಾಡ್ತೀವಿ ಅಂತ, ಅದೇ ರೀತಿ ಅಮ್ಮನೂ ಕೂಡ ಮಾಡೋವಂಥದ್ದು. ಆದರೆ ಅಮ್ಮ ಸ್ವಲ್ಪ ದೊಡ್ಡದಾಗಿ ತಂಬಿಟ್ ಮಾಡ್ತಾರೆ, ಹಾಗಾಗಿ ಅಮ್ಮ ತಂಬಿಟ್ ಮಾಡ್ತಾಯಿದ್ರು. ಜೊತೆಗೆ ನನ್ನ ಮಗಳನ್ನು ಏನೋ ಮಾಡ್ತಿದ್ಲು, ಅಮ್ಮ ಫಸ್ಟ್ ಹೋಗಿ ರೆಡಿಯಾಗಿ ನೀವು ಆಮೇಲೆ ಮಾಡ್ಕೊಳ್ಳೋರಂತೆ, ನಿಮ್ಮನೆ ಹಬ್ಬದಲ್ಲೂ ನೀವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಬರೀ ಕೆಲಸಗಳು ಆಗ್ತಾ ಇರತ್ತೆ, ಇಲ್ಲಾದರೂ ಹೆಣ್ಮಕ್ಳು ಚೆನ್ನಾಗಿ ಮುದ್ದಾಗಿ ಕಾಣಿಸ್ಬೇಕು, ಹಂಗೆ ರೆಡಿಯಾಗಮ್ಮ ಅಂತ ಹೇಳ್ತಾಯಿದ್ರು. ನಾನು ನನ್ನ ಮಗಳಿಗೆ ತಲೆ ಬಚಣ ಅಂತ ಹೇಳಿ ತಲೆ ಬಾಚ್ತಾ ಇದ್ದೆ. ಇಲ್ಲಿ ಅಮ್ಮ ಪೂರ್ತಿ ಒಬ್ಬರೇ ಪೂಜೆಗೆ ರೆಡಿ ಮಾಡ್ಕೊತ ಇದ್ರು. ಅಂದರೆ ಹೆಂಗೆ ತಿಂಡಿ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತಿಂಡಿ ತಿಂದ್ರಾಯ್ತು ಅಂತ ಅಮ್ಮ ಅನ್ನ ಮಾಡಿಟ್ಟಿದ್ದಾರೆ. ಹೇಗೂ ನೆನೆ ಮಸಾಲೆ ಚಿತ್ರಾನ್ನ ಗೊಜ್ಜಿತ್ತು, ಅದೇ ಗೊಜ್ಜಿಗೆ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಅಂದ್ಬಿಟ್ಟು, ಹಾಗಾಗಿ ತಿಂಡಿ ಎಲ್ಲ ಏನೂ ಮಾಡೋ ಹಾಗಿರಲಿಲ್ಲಲ್ಲ ಫ್ರೆಂಡ್ಸ್, ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾ ಇದ್ದೀವಿ. ಅಮ್ಮನೂ ಅಷ್ಟೇ, ಅಮ್ಮನಿಗೆ ಏನಪ್ಪ ಅಂದರೆ ಹೆಣ್ಮಕ್ಳು ಮುದ್ದಾಗಿ ಚೆನ್ನಾಗಿ ಕಾಣಿಸ್ಬೇಕು ಹಬ್ಬಗಳಲ್ಲಿ,
ನೀವು ನಿಮ್ಮನೇಲಂತೂ ಏನೂ ರೆಡಿ ಆಗೋದಿಲ್ಲ, ಕೆಲಸಗಳಾಗತ್ತೆ, ಇಲ್ಲಾದರೂ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಅಂತ ಹೇಳ್ತಾರೆ. ಅಮ್ಮನಿಗಿಷ್ಟ ಹೆಣ್ಮಕ್ಳು ಅಲಂಕಾರವಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಇದಕ್ಕೆ ಅಮ್ಮ ಪಪ್ಪ ನಮ್ಮನ್ನು ರೆಡಿಯಾಗಿಬಿಟ್ಟು ಅವರು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ. ಇದೇ ನೀವು ನೋಡಿದ್ರಿ ಗಂಧ ಫ್ರೆಂಡ್ಸ್, ಇದು ಅಮ್ಮ ನಾವೆಲ್ಲ ಗಂಧದ ಪುಡಿ ತೊಗೊಂಡು ಹೋಗ್ತೀವಿ ದೇವರಿಗೆ ತೊಗೊಂಡೋದಾಗ, ಅಮ್ಮ ಅದನ್ನು ಕಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ತೆಗೆದ್ಬಿಟ್ಟು ಪೂಜೆಗೆ ತೊಗೊಂಡೋಗೋಂಥದ್ದು. ಓಕೆ ಫ್ರೆಂಡ್ಸ್, ಫೈನಲಿ ಗಣೇಶ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಆಯಿತು, ಅಮ್ಮ ಪೂಜೆಗೂ ಎಲ್ಲ ರೆಡಿ ಮಾಡಿಟ್ಕೊಂಡ್ರು, ನಾನು ಈ ರೀತಿ ರೆಡಿ ಆಗಿದ್ದೀನಿ. ಜಸ್ಟ್ ಈ ಕಲರ್ ಸ್ಯಾರಿ ಅಮ್ಮ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಮಗ ಎಲ್ಲ ರೆಡಿ ಆಯ್ತು, ಅಮ್ಮ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಬನ್ನಿ ಮಗಳ ಈ ಕಡೆ. ನಮ್ಮ ಮಗಳು ಫುಲ್ ಲಂಗ ಬ್ಲೌಸ್ ಅಲ್ಲಿ ನಿಂತಾ ಇದ್ದಾರೆ. ಇಲ್ಲಿ ಫುಲ್ ಕೋಪ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನೀನು ಸೂಪರ್ ಆಗಿದ್ಯಾ ಮಗ್ನೆ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ ಗೊತ್ತಾ? ಇಲ್ಲ ಇಬ್ರು ನಿನ್ಕೊಳ್ಳಿ, ಇಬ್ರು ತೋರಿಸ್ಬಿಡ್ತೀನಿ ನಾನು ಯಾವ ರೀತಿ ರೆಡಿ ಆಗಿದ್ದಾರೆ ಏನು ಎತ್ತ ಅಂತ ಫುಲ್. ಹೌದು ನೋಡಿ, ನಮ್ ಗೌಡ್ರು ಫುಲ್ ಹ್ಯಾಂಡ್ಸಮ್ ಆಗಿ ರೆಡಿ ಆಗ್ಬಿಟ್ಟಿದ್ದಾರೆ, ಜೊತೆಗೆ ಅವ್ರ ಅಕ್ಕನು, ಅಕ್ಕ ಲಂಗ ಬ್ಲೌಸ್ ಹಾಕಿದ್ದಾಳೆ, ಅಂಬ್ರೆಲಾ ಟೈಪ್ ಇದು ಎಂತ ಬ್ಲೌಸ್ ಇದು, ಕೆಳಗಡೆ ಫುಲ್ ಫ್ರಿಲ್ ನೆರಿಗೆ ನೆರಿಗೆ ತರ. ಕ್ಯೂಟ್ ಆಗಿ ಇಬ್ರು ರೆಡಿ ಆಗಿದ್ದಾರೆ. ಇಲ್ಲಿ ಅಮ್ಮ ಪೂಜೆ ಸಾಮಾನ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡಿದೀನ, ಏನು ಎತ್ತ ಏನಮ್ಮ ಎಲ್ಲ ನೋಡ್ಕೊಂಡು ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೆ. ಇದು ಮ್ಯಾಚ್ ಬಾಕ್ಸ್ ಅಮ್ಮ, ಆಮೇಲೆ ನಮ್ಮ ಅಪ್ಪನ ಮ್ಯಾಚ್ ಬಾಕ್ಸ್ ಅನ್ಬೇಕು. ಮ್ಯಾಚ್ ಬಾಕ್ಸ್ ಎತ್ಕೊಬಿಡವ ಅಲ್ಲಿ ಬುಟ್ಟಿಲದಿ ನೋಡ್ಬಂಗ್ನೆ, ಅಲ್ಲಿ ಮೇಲ್ಗಡೆ ಬುಟ್ಟಿ ಅಮ್ಮ ಈ ರೀತಿ ರೆಡಿ ಆಗಿದ್ದಾರೆ. ನಾವು ನಮ್ಮನೆ ಪೂಜೆಗಳಲ್ಲಿ ಟೈಮ್ ಅಂದ್ರೆ ರೆಡಿ ಆಗಕ್ ಆಗಲ್ಲ, ಯಾಕಂದ್ರೆ ಅಮ್ಮ ಮನೇಲಿ ಅಂದ್ರೆ ಅಮ್ಮ ಎಲ್ಲ ಮಾಡ್ಕೊಂತಿರ್ತಾರೆ. ಹಾಗಾಗಿ ರೆಡಿ ಆಗಿದ್ದು ನಾನು ಇವತ್ತು ನನ್ನ ಒಂದು ಮೇಕಪ್ ಸಿಂಪಲ್ ಮೇಕಪ್ ಜಸ್ಟ್ ಫೌಂಡೇಶನ್ ಹಾಕಿ ಆಮೇಲೆ ಕಾಂಪ್ಯಾಕ್ಟ್ ಹಾಕಿ ಪೌಡರ್ ಹಾಕಿ ಕಾಂಪ್ಯಾಕ್ಟ್ ಹಾಕಿರೋಂಥದ್ದು ಅಷ್ಟೇ. ಲಿಪ್ಸ್ಟಿಕ್ಕು ಕಣ್ಕಪ್ಪು ಈ ಥರದ್ದು ಹಾಕೊಂಡಿದ್ದೀನಿ. ಇಯರಿಂಗ್ಸ್ ಈ ರೀತಿ ಇದ್ದು ಅದಕ್ಕೆ ಮ್ಯಾಚಿಂಗ್ ಜಸ್ಟ್ ಒಂದೇ ಒಂದು ಸಿಂಪಲ್ ಬೀಡ್ಸದು ಹಾಕೊಂಡಿರೋಂಥದ್ದು. ಇದು ನಮ್ಮನೆಯವರು ದುಬೈಗೆ ಹೋದಾಗ ತೊಗೊಂಬಂದಿದ್ದಂಥದ್ದು ಪೆಂಡೆಂಟ್. ಅವ್ರು ದುಬೈಯಲ್ಲಿ ಗೋಲ್ಡ್, ಅಲ್ಲಿಂದ ಗೋಲ್ಡ್ ದುಬೈಯಲ್ಲಿ ಫೇಮಸ್ ಅಲ್ವಾ ಗೋಲ್ಡು, ಹಾಗಾಗಿ ಅಲ್ಲಿಂದ ತಂದಿದ್ದಂಥ ಪೆಂಡೆಂಟ್ ಇದು. ಅಮ್ಮ ಟೈಮ್ ಆಯಿತು ಹೊರಡೋಣ ಅಂತಿದ್ದಾರೆ. ಓಕೆ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣಂತೆ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಈ ರೀತಿ ಜನನ ನೋಡ್ತಾ ಇರೋವಂಥದ್ದು, ಈ ಕೊರೋನಾ ಕೋವಿಡ್ ಅಂತ ಹೇಳಿ ಬಂದು ಯಾರೂ ಒಬ್ಬರು ಕೂಡ ದೇವಸ್ಥಾನಕ್ಕೆ ಬರದೆ ಬಿಟ್ಬಿಟ್ಟಿದ್ರು ಅನ್ನೋ ರೀತಿ ಆಗೋಗ್ಬಿಟ್ಟಿತ್ತು. ಯಾಕಂದರೆ 2 ವರ್ಷದಿಂದನೂ ಕೂಡ ಒಬ್ಬರು ಜನನೂ ಕೂಡ ಈ ರೀತಿ ನಾನು ನೋಡಿದ್ದೇ ಇಲ್ಲ. ಇದು ದೇವಸ್ಥಾನ ಬಂದು ಇಸ್ರೋ ಲೇಔಟಲ್ಲಿ ಇರೋವಂಥದ್ದು. ಇಸ್ರೋ ಲೇಔಟಲ್ಲಿ ಗಣೇಶನ ದೇವಸ್ಥಾನ ಇದೆ, ಪ್ರತಿ ವರ್ಷ ಅಮ್ಮ ಇಲ್ಲೇ ಬಂದು ಪೂಜೆ ಮಾಡೋವಂಥದ್ದು. ಈ ಥರ ನನಗೆ ಜನನ ನೋಡಿ ಹಬ್ಬದ್ದು ವಾತಾವರಣ ಅಂತ ಅಂದ್ರೆ ಈ ತರ ಒಂದು ಜನ ನೋಡಿದ್ರೆ ಈ ತರ ಒಂದು ಪೂಜೆ ಮಾಡ್ತಿದ್ರೆ ಹಬ್ಬದ ವಾತಾವರಣ ಅಂತ ಅನ್ಸೋದು. ಇಲ್ಲ ಅಂತಂದ್ರೆ ಏನು ಆ ಫೀಲೇ ಆಗೋದಿಲ್ಲ. ಈಗ ನಾಗರ ಪಂಚಮಿನ ಹೋದಾಗ ಅಲ್ಲಿ ಜನ ಯಾರೂ ಇರಲಿಲ್ಲ, ಬರೀ ನಾವು ಮಾತ್ರ ಪೂಜೆ ಮಾಡ್ಕೊಂಡು ಬಂದ್ವಿ ಅನ್ನೋ ತರ ಇತ್ತು, ಸಿಂಪಲ್ ಆಗೇ ಇತ್ತು. ಬಟ್ ಈ ತರ ಅಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು, ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕಾಣಿಸ್ತಾ ಇದ್ರು ನೋಡೋದಕ್ಕೆ. ಮತ್ತು ಆ ಹಬ್ಬ ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಈ ಥರದ್ದು ನಾವು ಈ ಕೋವಿಡ್ ಕೊರೋನಾದಿಂದ ಈ ಒಂದು ಫೀಲ್ ಎಲ್ಲನೂ ಕಳ್ಕೊಂಬಿಟ್ಟಿದ್ವಿ. ಮತ್ತೆ ನಮಗೆ ಅದು ಮತ್ತೆ ನಮ್ಮ ಒಂದು ನಾರ್ಮಲ್ ಲೈಫ್ ಜೀವನ ಸಿಕ್ತು ಅನ್ನೋದೇ ಭಾಳ ಖುಷಿಯಾಗಿದೆ ನನಗಂತೂ. ಅಂದರೆ ನನಗೆ ಈ ಥರ ಹಬ್ಬ ಅಂದರೆ ಈ ಥರ ವಾತಾವರಣ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಫೀಲ್, ನನಗನ್ಸೋದು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವರ್ಷ ಗೌರಿ ಗಣೇಶ ಹಬ್ಬ ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ಖುಷಿಯಾಗಿ ಆಚರಣೆ ಮಾಡಿದ್ರ ಅಂತ. ಬಟ್ ಸ್ವಲ್ಪ ಜನ ಅಲ್ಲಿ ಜಾಸ್ತಿನೇ ಇದ್ದರು, ಅಲ್ಲೂ ಪೂಜೆ ಮಾಡಿಕೊಂಡು ಸಖತ್ತು ಗಂಧದ ಕಡ್ಡಿದು ಹೋಗೆ ಎಲ್ಲನೂ ಕೂಡ ಇತ್ತು. ಮಕ್ಕಳನ್ನ ಅದಕ್ಕೆ ಸ್ವಲ್ಪ ಅವ್ರನ್ನ ಹೊರಗೆ ನಿಲ್ಲಿಸಿದೆ, ಈ ಜಾಗದಿಂದ ಹೊರಗೆ ನಿಂತ್ಕೊಳ್ಳಿ ಅಂತ. ಯಾಕಂದರೆ ನಮ್ಮ ಚೈತುಗೆ ವೀಸಿಂಗ್ ಇರೋದ್ರಿಂದ ಇದೆಲ್ಲನೂ ಆಗೋದಿಲ್ಲ, ಹೊಗೆ ಎಲ್ಲ ಜಾಸ್ತಿ ಆದರೆ ಅವ್ರಿಗೆ ಸ್ವಲ್ಪ ಕೆಮ್ಮಾಗತ್ತೆ ಅಂತ, ಗಂಧದ ಕಡ್ಡಿದ್ದು ಧೂಪದ್ದೆಲ್ಲ ಹೊಗೆ ಜಾಸ್ತಿ ಇದ್ದರೆ ಅಂತ. ಕೊನೆಗೆ ಆಮೇಲೆ ಪೂಜೆ ಎಲ್ಲ ಅಮ್ಮಂದು ಮುಗಿದ್ಮೇಲೆ ಮಕ್ಕಳನ್ನ ಕರೆಸ್ಕೊಂಡು ಅವ್ರ ಕೈಲೂ ಪೂಜೆ ಮಾಡಿಸಿದ್ದಂಥದ್ದು. ನೀವು ಕೇಳ್ತಿದ್ರಿ ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ಕೊಂಡಿದ್ರಿ ತೋರಿಸಿ ಅಂತ ಹೇಳಿ. ನಾನು ನನ್ನ ಮಗಳಿಬ್ಬರು ಸೇಮ್ ಒಂದೇ ಹೇರ್ ಸ್ಟೈಲ್ ಮಾಡಿದ್ದಂಥದ್ದು.
ಯಾವ ರೀತಿ ಅಂದರೆ ಸಾಗರ ಜಡೆ ಹಾಕ್ತೀವಲ್ಲ ಫ್ರೆಂಡ್ಸ್ ಹಿಂದ್ಗಡೆ, ಅದೇ ರೀತಿ ಮುಂದೆ ನಾನು ಹೆಣೆ ಹೆಣ್ದಿದ್ದು ಅಂತ ಹೇಳ್ಬೋದು. ಅದು ಇದೊಂದೇ ಹೇರ್ ಸ್ಟೈಲ್ ನನಗೆ ಗೊತ್ತಿರೋವಂಥದ್ದು, ಇದು ಒಂದನ್ನೇ ನಾನು ಯಾವಾಗಲೂ ಜಾಸ್ತಿ ಮಾಡ್ಕೊಳ್ಳೋದು ಏನಾದರೂ ಫಂಕ್ಷನ್ ಹಬ್ಬ ಅಂತ ಅಂದರೆ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತಲೂ ಕೂಡ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಪೂಜೆ ಮಾಡಿ ಹೊರಟ್ರೆ ಸಾಕು ಅನ್ನೋಂಗಾಗ್ಬಿಟ್ಟಿದೆ, ಯಾಕಂದರೆ ಜಾಸ್ತಿ ಆಗೋಯ್ತು ಫ್ರೆಂಡ್ಸ್. ಅದು ಹೋಗಿ ಕಣ್ಣಲ್ಲೆಲ್ಲ ನೀರು ಬರೋ ಥರ ಆಗಿಬಿಟ್ಟು, ಇನ್ನೇನು ನನಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಆಮೇಲೆ ಅಮ್ಮನಿಗೆ ಏನು ಅರ್ಶಿನ ದಾರ ಹೂವು ಎಲ್ಲ ಕಟ್ಟಿ ಪೂಜೆ ಮಾಡಿ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಫ್ರೆಂಡ್ಸ್. ಅಪ್ಪ ಮಾತ್ರ ಬಂದಿಲ್ಲ, ಯಾಕಂದರೆ ಅಪ್ಪ ಇನ್ನೂ ನಾನು ಸ್ನಾನ ಮಾಡಿಲ್ಲ ಏನಿಲ್ಲ, ನೀವು ಮಾತ್ರ ಮಾಡ್ಕೊಂಬನ್ನಿ ನಾನು ಆಮೇಲೆ ಮಾಡ್ಕೊತೀನಿ ಅಂತ, ಪೂಜೆ ಆಮೇಲೆ ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬರ್ತೀನಿ ನಾನು ಅಂತ ಹೇಳಿದ್ರು. ಅವ್ರಿಗೆ ಹಬ್ಬ ಟೈಮಲ್ಲೇ ಸ್ವಲ್ಪ ರಶ್ ಜಾಸ್ತಿ ಅಂಗಡಿಗಳಲ್ಲಿ, ಹುಡುಗರೆಲ್ಲ ಇರ್ತಾರೆ, ನಮ್ಮದು ಆಲ್ರೆಡಿ ಗೊತ್ತಿದೆ ಹಾಲಿನ ಅಂಗಡಿ ಇದೆ ಅಂತ. ಗೊತ್ತಿಲ್ಲದಿರೋರಿಗೆ ನಾನು ಇನ್ನೊಂದ್ಸರಿ ಹೇಳಿದ್ದು, ನಂದಿನಿ ಬೂತ್ ಹಾಲಿನ ಅಂಗಡಿ ಇದೆ. ಈ ಥರ ಹಬ್ಬ ಟೈಮಲ್ಲೇ ಸ್ವಲ್ಪ ರಶ್ ಇರೋದ್ರಿಂದ ಅವರಿಗೆ ಪೂಜೆ ಎಲ್ಲನೂ ಮಾಡೋದಕ್ಕೆ ಬರೋದಕ್ಕೆ ಆಗಿಲ್ಲ. ಅದಕ್ಕೆ ಅವರು ಅಪ್ಪ ನೀವು ಮಾಡ್ಕೊಳ್ಳಿ ನಾನು ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿದ್ರು. ನಮ್ಮದು ಪೂಜೆ ಎಲ್ಲ ಮುಗಿದು ಹೊರಗೆ ಬಂದಮೇಲೆ ಅಲ್ಲಿ ಅರ್ಶಿನ ಕುಂಕುಮ ಎಲ್ಲನೂ ಕೂಡ ಕೊಡೋರಿದ್ರು, ಹಾಗೆ ಅರ್ಶಿನ ಕುಂಕುಮನೂ ಕೂಡ ಅಮ್ಮ ನಾವು ಎಲ್ಲ ತೊಗೊಂಡ್ವಿ. ಜೊತೆಗೆ ದೇವಸ್ಥಾನದಲ್ಲೇ ಇವತ್ತು ಪ್ರಸಾದ ಕೊಡ್ತಾಯಿದ್ರು. ಒಂದು ಈ ಕೊರೋನಾ ಬಂದಾಗಿಂದ ಏನೂ ಕೊಟ್ಟೇ ಇರಲಿಲ್ಲ, ನಾವು ಹಾಗೆ ಅಂದ್ಕೊಂಡು ಮನೇಲಿ ಅಮ್ಮ ಪಪ್ಪ ಅನ್ನ ಎಲ್ಲ ಮಾಡಿಟ್ಟು ಬಂದರು. ನೋಡಿದ್ರೆ ಇಲ್ಲಿ ತಿಂಡಿ ಕೊಡ್ತಾಯಿದ್ರು ಎಲ್ಲರಿಗೂ. ಅಮ್ಮನೂ ಕೂಡ ಹೇಗೋ ಟೈಮ್ 12 ಗಂಟೆ ಆಗೋಗಿದೆ, ಸ್ವಲ್ಪ ಸ್ವಲ್ಪ ತಿಂದೇ ಹೋಗೋಣ ಅಂತ, ಮಕ್ಕಳು ಆಲ್ರೆಡಿ ಹೊಟ್ಟೆ ಹಸಿತ ಇತ್ತು. ಜೊತೆಗೆ ಪ್ರಸಾದ ಅಲ್ವಾ, ನನಗಂತೂ ಈ ಥರ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವೇನೇ ಮನೇಲಿ ಮಾಡಿ ಅದು ದೇವಸ್ಥಾನದಲ್ಲಿ ನಾವು ತಿನ್ನೋ ಕೊಡ್ತಾರಲ್ಲ ಪ್ರಸಾದ, ಆ ಒಂದು ಟೇಸ್ಟು ರುಚಿ ಮನೇಲಿ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೂ ಹಾಗೆ ಅನಿಸಿದ್ಯಾ? ಮನೆಗಿಂತ ದೇವಸ್ಥಾನದಲ್ಲಿ ಕೊಡೋ ಅಡುಗೆ ಊಟನೇ ಇಷ್ಟನ ಕಮೆಂಟ್ ಮಾಡಿ. ಆಯಿತು, ಈಗ ಪೂಜೆ ಮಾಡಿ ಮುಗೀತು. ಅಮ್ಮ ಮಕ್ಕಳನ್ನೇ ಇವಾಗ ತಂಬಿಟ್ಟು ತಟ್ಟೆ ಎಲ್ಲ ಇರೋ ಕಡೆ ಒಂದು ಕಡೆ ಕೂರಿಸಿ ಅಮ್ಮ ನಾವು ಹಾಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ. ತುಂಬ ರಶ್ ಇದ್ದಾರೆ, ಇನ್ನೇನಾಯ್ತು ಹೋಗೋಣ ಅಮ್ಮ. ಮೈ ಮೇಲೆ ಬಿದ್ದರೆ ನಂದಕ್ಕಿ ಎಲ್ಲ ಕೊಟ್ಟಿದ್ದೀನಿ ಒಟ್ಟಿಗೆ. ನಮ್ಮಪ್ಪ ಬರಲೇ ಇಲ್ಲ ಪೂಜೆಗೆ. ನೀ ಏನ್ ಮಾಡ್ತಿದ್ದಪ್ಪ ಸ್ನಾನ ಮಾಡಿದೆ? ನಮ್ಮಪ್ಪ ಇರ್ಬೇಕಾ ನಮ್ ತಾತ ಯಾಕೆ ಬರ್ಬೇಕು? ಅದೇನೇ ನಾನು ಕೇಳ್ತಾ ಇದ್ದೀನಿ, ಯಾಕೆ ನಮ್ ತಾತ ಬರ್ಬೇಕು? ನಮ್ಮಪ್ಪನ ಕಳ್ಸಿರೋದ್ ಯಾಕೆ ಅಲ್ವಾ? ನಿಮ್ ತಾತ ಮಾಡ್ದಾರ ಕೆಲ್ಸ ಅಂತ ತಕೊಂಡ್ ಅಲ್ಲ ಅಲ್ಲ ಆಲ್ರೆಡಿ ನನ್ ಮಕ್ಳಿಗೆ ಇನ್ನೂ ಫೋಟೋ 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 ಅಂತ ಕುಂಕುಮ ಎಲ್ಲ ಜಾಸ್ತಿ ಆಗ್ತಿದೆ. ಫುಲ್ ಕರೆಕ್ಟ್ ಆಗಿ ಬ್ಲೌಸ್ ಮ್ಯಾಚ್ ಆಗ್ತಾ ಇದೆ ಇದಕ್ಕೆ. ಇದು ಬೇರೆ ಸೀರೆ ಬ್ಲೌಸು, ಬಟ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಈ ಸೀರೆಗೆ ಒಂದು ಸ್ವಲ್ಪ ಪಕ್ಕ ಮ್ಯಾಚ್. ಪರವಾಗಿಲ್ಲ, ಸ್ವಲ್ಪ ಏನು ಬೇವ್ತು ಬೇವರು ಅನ್ನ ಥರ ಎಲ್ಲ ಏನು ಬಂದಿಲ್ಲ ನೋಡಲಿ. ಸುಮ್ ಸುಮ್ಮನೆ ಬಿಡೋದು ಹಿಂಗೆ. ನನ್ನ ಮಗಳಿಗೆ ಒಂದು ಯಾವಾಗಲೂ ಒಂದು ಬಿಗ್ ಕ್ವೆಶನ್ಸ್ ಏನು ಅಂದರೆ, ನಿಮ್ಮ ಲಿಪ್ಸ್ಟಿಕ್ ಹೋಗಲ್ಲ, ನನ್ನ ಲಿಪ್ಸ್ಟಿಕ್ ಹೋಗಲ್ಲ, ಯಾಕೆ? ಇಬ್ಬರು ಹಾಕೋದು ಒಂದೇ ಒಂದೇ ಥರ. ಯಾಕೆ ಅಂದ್ರೆ ನಾನು ತುಟಿ ನೆಕ್ಕಲ್ಲ ಅಂತ. ನಾನು ಊಟ ಮಾಡಿದೆ, ನೀರು ಕುಡ್ದೆ, ಎಲ್ಲಾನು ಮಾಡಿದೆ, ಬಟ್ ನನ್ನ ಲಿಪ್ಸ್ಟಿಕ್ ಸ್ವಲ್ಪನು ಹೋಗಿಲ್ಲ. ನನ್ನ ಮಗಳು ನೋಡಿ ಹೀಗೆ ಫ್ರೆಂಡ್ಸ್ ಅಪ್ಪನ ಸ್ವಲ್ಪ ಹಾಗೆ ರೇಗಿಸ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಮನೆಗೆ. ಇವಾಗ ಬಂದಿದ ತಕ್ಷಣ ಅಮ್ಮ ನನಗೆ ಸೀರೆ ಚೇಂಜ್ ಮಾಡೋಕೆ ಹೋಗ್ಬಿಟ್ಟಿಲ್ಲ, ಫಸ್ಟ್ ಅಡುಗೆ ಮಾಡಿಬಿಡೋಣ, ನೀನು ಸೀರೆ ಚೇಂಜ್ ಮಾಡೋಕ್ಕೆ ಹೋದರೆ ಗಂಟೆ ಗಂಟೆ ಮಾಡ್ತೀಯ ಅಂತ. ನಾನು ಸೀರೆ ಉಡೋದಕ್ಕೂ ಗಂಟೆ ಟೈಮ್ ತೊಗೊಳ್ತೀನಿ, ಅದನ್ನು ಬಿಚ್ಚಿಟ್ಟು ನಾನು ಓಲೆ ಸರ ನನಗೆ ಎಲ್ಲ ಬಿಚ್ಚಿಟ್ಬಿಟ್ಟು ನಂಗೆ ಫ್ರೀಯಾಗಿರಬೇಕು. ಅದಕ್ಕೆ ಅಮ್ಮ ಅಂದರು ನೀನು ಹೋದರೆ ಇನ್ನು 1/2 ಗಂಟೆ ಮಾಡ್ತೀಯ, ಟೈಮ್ ಆಗೋಗ್ಬಿಡುತ್ತೆ, ಫಸ್ಟು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಕೂತ್ಕೊಂಡು ಏನು ಬೇಕಾದರೂ ಮಾಡ್ಕೊಳ್ಳಂತೆ ಅಂತ ಅಂದರು. ನನ್ನ ಮಗಳು ಬರೀ ಅಮ್ಮ ಇನ್ನೊಂದೆರಡು ಫೋಟೋ ತೊಗೊಳ್ಳೋಣ, ಇನ್ನೊಂದೆರಡು ಫೋಟೋ ತೊಗೊಳ್ಳೋಣ ಅಂತ ಇದ್ದು. ಅದಕ್ಕೆ ಅಮ್ಮ ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ನೀವು ಎಷ್ಟು ಫೋಟೋನಾದರೂ ತೊಗೊಳ್ಳಿ ಅಂತ ಅಮ್ಮ. ಜೊತೆಗೆ ಅಳಿಯವರೇ ಬರ್ತಾರೆ, ಬೇಗ ಅಡುಗೆ ಆಗಬೇಕು ಊಟ ಆಗಬೇಕು ಅಂತ. ಇವತ್ತು ಕಡುಬು ಮಾಡ್ತಾಯಿದ್ದೀವಿ. ಕಡುಬು ಬಂದು ಅಮ್ಮ ಸ್ಟಫಿಂಗಾಗಿ ಏನು ಹಾಕಿರ್ತಾರಪ್ಪ ಅಂದರೆ ಕಡಲೆ, ಬೆಲ್ಲ, ಕೊಬ್ಬರಿ, ಗಸಗಸೆ ಇದೆಲ್ಲ ಹಾಕಿರ್ತಾರೆ. ಅದಕ್ಕೆ ಮಾಮೂಲಿ ಅಕ್ಕಿ ಹಿಟ್ಟು ಏನು ಮಾಡ್ತೀವಿ ಅದನ್ನು ಮಾಡಿಬಿಟ್ಟು ಕರ್ಜಿಕಾಯಿ ಪ್ರೆಸ್ಸಲ್ಲ ಪ್ರೆಸ್ ಮಾಡಿಬಿಟ್ಟು ಮಾಡೋ ಅಂಥದ್ದು. ಒಂದು ಕಡೆ ನಾವು ಕಡುಬು ಮಾಡ್ಕೊತಾ ಇದ್ವಿ, ಅಮ್ಮ ಇಲ್ಲಿ ವಡೆ ಮಾಡ್ತಾಯಿದ್ರು, ಜೊತೆಗೆ ಅಡಿಯನೂ ಬಂದಾಗಿತ್ತು, ಅವ್ರಿಗೂ ಬೇಯಿಸಿ ಆಲ್ರೆಡಿ ಊಟನೂ ಕೊಟ್ಟೆ ಆಗೋಗಿತ್ತು. ಸ್ವಲ್ಪ ಮಾಡಿದ್ದು, ಸ್ವಲ್ಪ ಮಾಡಿಬಿಟ್ಟು ಅವ್ರಿಗೆ ಊಟ ಕೊಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಉಂಡೆ ಎಲ್ಲ ಇದ್ವು, ಅಕ್ಕಿ ಮುದ್ದೆ ಮಾಡಿರ್ತಾರಲ್ಲ ಅಮ್ಮ ಅದು ಹಾಗೆ ಇತ್ತು. ಆಮೇಲೆ ಮಾಡೋಣ ಮತ್ತೆ, ಆಮೇಲೆ ಅವ್ರಿಗೆ ಫಸ್ಟು ಬಂದವರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ನಾವು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ
ಅದೇ ಇನ್ನ ಉಳಿದಿದ್ದು ಉಂಡೆನ ಹಂಗೆ ಇಟ್ವಿ ಸಂಜೆ ಮಾಡಿದ್ರಾಯ್ತು ಅಂತ. ಸ್ವಲ್ಪ ಕೋಸಂಬರಿನೂ ಕೂಡ ಮಾಡಿದ್ರು ಅಮ್ಮ, ಜೊತೆಗೆ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ರು. ನೆನ್ನೆದೇ ಒಬ್ಬಟ್ಟು ಸಾರು ಇತ್ತು, ಆದ್ರೂ ಮತ್ತೆ ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ರು, ಎಲೆಕೋಸ್ ಪಲ್ಯ ಮಾಡಿದ್ರು, ಮತ್ತೆ ಕಡುಬಿಗೆ ಕಾಯಿ ಹಾಲಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಾಯಿ ಹಾಲು ಕೂಡ ಮಾಡಿಟ್ರು. ಕೆಳಗಡೆ ಕೂತ್ಕೊಂಡು ನನ್ನ ಮಗಳು ಅವ್ರ ಅಪ್ಪನಿಗೆ ಮಜ್ಜಿಗೆ ಮಾಡ್ತಾಯಿದ್ಲು. ನಮ್ಮ ಮನೆಯವ್ರಿಗೆ ಊಟ ಎಲ್ಲ ಆದಮೇಲೆಲ್ಲ ಮೊಸರನ್ನ ಮಜ್ಜಿಗೆ ಆ ಥರ ಏನಾದರೂ ತಿನ್ನೋದು, ಇಲ್ಲಾಂದರೆ ಮಜ್ಜಿಗೆ ಕುಡಿಯೋದಿರತ್ತೆ. ಹಾಗಾಗಿ ಮಗಳು ಪಾಪ ಮಜ್ಜಿಗೆ ಮಾಡಿಕೊಟ್ಲು. ಎಲ್ಲ ಇಷ್ಟು ಕೆಲಸ ಪಟ ಪಟ ಅಂತ ಹೇಳಿ ಮಾಡಿ ಮುಗಿಸಿದ್ವಿ. ಊಟ ಚಿಂಟು ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಾಯ್ ಮಗನೇ ಬಾಯ್, ಟೀಶರ್ಟ್ ಹಾಕೊಂಡು ಹೊರಡು, ಹಾಗಾದ್ರೆ ಕಳ್ಸೋಣ ಅವನ್ನ. ಹೇಗೂ ಸಂಜೆ ಬರ್ತೀವಲ್ಲ, ಹೋಗೋ ಮಗ ಅಪ್ಪನ ಜೊತೆ ಮಲ್ಕೊ ಹೋಗೋ. ಹೋಗಲ್ಲ ಅಂತೆ ಅವನು, ಹೋಗಲ್ಲ ಅಂತಿದ್ದೆ. ಫುಲ್ ಇವಾಗ ಸೊಪ್ಪು ಬಿಡ್ಸಕ್ಕೆ ಸದ್ಯಕ್ಕೆ ಸೊಪ್ಪಿನ ಸ್ವಲ್ಪ ಇತ್ತು, ಬಿಡ್ಸಿಡೋಣ ಅಂತ. ನಾವು ಸ್ಯಾರಿ ಚೇಂಜ್ ಮಾಡ್ಕೊಂಡು ಬರ್ತೀವಿ. ನನ್ನ ಮಗಳು ಫುಲ್ ಎಲ್ಲ ಚೇಂಜ್ ಮಾಡಿ ಆಗೋಯ್ತು. ಹೋಗಲ್ಲ, ನಾ ಕಡೆ ತಿರುಗ್ ಮಲಗ್ತಾ ಇದ್ದೇನೆ. ಹಂಗಾದ್ರೆ ಇಲ್ಲೇ ಬಿಟ್ಟು ಬರ್ತೀವಿ ಅವನ್ನ ನಾವು ಮಾತ್ರ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹಬ್ಬದ ಸೆಲೆಬ್ರೇಷನ್ ಬೆಳಗ್ಗೆಯಿಂದ ಈ ರೀತಿ ಇತ್ತು. ಅಮ್ಮ ಒಡೆ ಕಡುಬು, ಆಮೇಲೆ ಎಂತ ನಂಗೆ ಮರ್ತೇ ಹೋಗ್ತಾ ಇದೆ, ಎಲೆಕೋಸ್ ಪಲ್ಯ, ಕೋಸಂಬರಿ, ಪಾಯಸ ಎಲ್ಲ ಮಾಡಿದ್ರು. ಎಲ್ಲ ತಿಂದು ಹೊಟ್ಟೆ ತುಂಬೋಯ್ತು. ಅಲ್ಲಿ ಬೇರೆ ದೇವಸ್ಥಾನದಲ್ಲೂ ಟೊಮೆಟೊ ಬಾತು ಪ್ರಸಾದ ತಿಂದು ಅದು ಅರ್ಧ ಫುಲ್ಲು ಹೊಟ್ಟೆ ತುಂಬಿತ್ತು. ಇವಾಗ ನನ್ನ ಒಂದು ಸ್ಯಾರೀಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆನೇನೋ ಹೊರಡೋ ಅಂಥ ಟೈಮು ಹೊರಡಬೇಕಾದ್ರೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಇವತ್ತಿನ ಮಾರ್ನಿಂಗ್ ಟು ಆಫ್ಟರ್ನೂನ್ ಈ ರೀತಿ ಡೇ ಹೋಯ್ತು. ಈಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಹೇಗೆ ನಡೀತಾ ಇದೆ ಅಂತ ನೋಡಿದ್ರಿ ಎಲ್ಲ, ನೋಡೋಣ ಸಂಜೆ ಮೇಲೆ ಏನು ಆಯ್ತಾ ಅಂತ. ಓಕೆ ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಅಂದರೆ ಟೈಮ್ ಇವಾಗ ಎಷ್ಟಾಗಿದೆ ಅನ್ಕೊತೀರಾ? 9 ಗಂಟೆ. ಹತ್ತತ್ರ ಇನ್ನೊಂದು 1/2 ಗಂಟೆ ಇದೆ 9 ಗಂಟೆಗೆ. ಇಲ್ಲಂತೂ ಗಣೇಶನ ಕರ್ಕೊಂಡು ಹೋಗೋದಕ್ಕೆ ಸಂಜೆ ಎಲ್ಲ ಏನು ಪಟಾಕಿ ಎಲ್ಲ ಜೋರು ಜೋರು ಹೊಡಿತಾ ಇದ್ರು. ಇವಾಗ ಅಮ್ಮ ಬಿಸಿ ಬಿಸಿ ಒಡೆ ಮಾಡ್ತಿದ್ದಾರೆ ಊಟಕ್ಕೆ. ಈಗ ತಾನೇ ತಿಂದು ಜೀರ್ಣ ಆಗಿದೆಯಾ ಎಲ್ಲ ಗೊತ್ತಿಲ್ಲ. ಅಲೆ ಮತ್ತೆ ಅಡಿಗೆ ಮತ್ತೆ ಕಡುಬು, ಸ್ವಲ್ಪ ಖಾರ ಕಡುಬನು ಕೂಡ ಮಾಡಿದ್ರು. ಈಗ ಕಡುಬು ಬಾಳೆತ್ತವ ಮತ್ತೆ ಇಷ್ಟು ಕಡುಬು ಬೇಯಿಸಿದ್ದಾರೆ, ಸಿಹಿ ಕಡುಬು ಖಾರ ಕಡುಬು ಫುಲ್ ಬಾಳೆ ಎಲೆ ಹಾಕಿ ಕಡುಬು ಬೇಯಿಸಿ ಅಮ್ಮ ಬಿಸಿ ಬಿಸಿ ಒಡೆ ಮಾಡಿ ಎಷ್ಟು ಅಂತ ತಿನ್ನೋದು, ಎಷ್ಟು ಅಂತ ಹೊಟ್ಟೆಗೀಗ ಜಾಗ ಇದು ಮಾಡೋದು ಮಾ. ಹಿಂಗೆ ಮಾಡಿದ್ರೆ ನೀನು ಹಬ್ಬದ ಹೊಟ್ಟೆ ದೊಡ್ಡದು. ನಮ್ಮ ಅಮ್ಮ ಮಾಡೋ ಒಡೆ ಮಾತ್ರ ಸೂಪರ್, ನನಗಂತೂ ಬಹಳ ಇಷ್ಟ. ಸೇಮ್ ಪಿಂಚ್ ನಾನು ಇದು ಹಸಿರು ಮೆಣಸಿನಕಾಯಿ ಹಾಕಿಲ್ಲ. ಹಸಿರು ಮೆಣಸಿನಕಾಯಿ ಗ್ಯಾಸ್ಟಿಕ್ ತರ ಆಯ್ತದೆ ನಮ್ಗಂತೂ, ಆ ಗ್ಯಾಸ್ಟಿಕ್ ಹೋಗ್ಬಿಟ್ಟು ನಮ್ಮ ಕೈಲಿ ಆಗಲ್ಲ ಹಸಿರು ಮೆಣಸಿನಕಾಯಿ. ಹಿಂಗೆ ಅಂದ್ರೆ ಅಮ್ಮನ್ಗೆ ಹಸಿ ಮೆಣಸಿನ್ಕಾಯಿ ಎಲ್ಲ ಗ್ಯಾಸ್ಟಿಕ್ ಆಗತ್ತೆ, ನಮಗೂ ಕೂಡ ಗ್ಯಾಸ್ಟಿಕ್ ಆಗತ್ತೆ ಅಂತ ಅವರು ಕೆಂಪ್ ಮೆಣಸಿನ್ಕಾಯಿ ಹಾಕ್ತಾರೆ. ಗುಂಟೂರ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡೋವಂಥದ್ದು ಸೂಪರ್. ಗ್ಯಾಸ್ಟಿಕ್ ಇರಲ್ಲ ಏನಿರಲ್ಲ, ಟೇಸ್ಟ್ ಚೆನ್ನಾಗಿ. ಎಲ್ಲರೂ ಹಬ್ಬದಿನ ವಿಶ್ ಮಾಡಿದ್ದೀರಾ ಅಮ್ಮನಿಗೂ ಕೂಡ? ಗೌರಿ ಹಬ್ಬ, ಗಣೇಶ ಹಬ್ಬದ ಶುಭಾಶಯಗಳು ಹೇಳಿ ಅಮ್ಮನ ಕೇಳಿ ಅಂತ ಹೇಳಿ ಅಂದಿದ್ದೀರಾ. ಎಲ್ಲರಿಗೂ ಕೂಡ ವಿಶಸ್ಸು ಅಮ್ಮಗೆ ತಲುಪಿಸಿದೀನಿ. ಈ ಕಡೆ ತಿರ್ಬಿಟ್ಟು ಹೇಳ್ಬೇಕು, ಅಲ್ಲೇ ಆಗಿದ್ದಾರೆ ನೋಡಿ, ಗೌಡಿಗೆ ಹೇಳ್ತಿದ್ದಾರೆ. ಗೌರಿ ಗಣೇಶ ಹಬ್ಬದ ಇಲ್ಲ ನೋಡು ಮಾ, ಹೇಳು ಏನ್ ಹೇಳ್ಕೊಡವ ನೀನು, ಏನ್ ಅನ್ಬೇಕು ತಗೋತಾಯ್ತಾ ಇಲ್ಲ ಹೊಟ್ಟೆಲಿ. ಏನ್ ಅನ್ಸುತ್ತದೆ ಹೇಳು ಮಾ? ಅದೇ ಗೌರಿ ಹಬ್ಬದ ಶುಭಾಶಯಗಳು. ಆಯ್ತಾ, ಅಮ್ಮನ ಕಡೆಯಿಂದ ನಿಮ್ಮೆಲ್ಲರಿಗೂ ವಿಶಸ್ ಬಂತ ಅನ್ಕೊಂತೀನಿ, ಬಂದಿದೆ ಅಂತ ಹೇಳಿ
ಅಮ್ಮನ್ಗೆ ಏನ್ ತಲೆ ನೋಡ್ತಾಯ್ತಮ್ಮ? ಏನಿಲ್ಲ, ಚೆನ್ನಾಗಿದ್ದೀನಿ ಕಡವ, ಸುಂದಿರವ. ಮತ್ತೆ ಯಾಕೆ ನಮ್ಮ ಮುಖ ಹಿಂಗಿದೆ? ನನ್ನ ಮಗಳು ಬೇಜಾರಾಯ್ತಾರೆ ಈಗ, ಅದೇ ಬೇಜಾರು ನನಗೆ. ಹೆಂಗೋ ನೆನ್ನೆಯಿಂದ ಮನೆ ತುಂಬಾಗಿತ್ತು, ಮನೆ ಮಕ್ಕಳು ನೀವು ಎಲ್ಲ ಒಳ್ಳೆ ಚೆನ್ನಾಗಿ, ಈಗ ಇದ್ದಿಕ್ಕು ಅನಿಸ್ಬಿಡ್ತದ ನಾನು ತಿರ್ಗ, ಅದೊಂದು ಚಿಂತೆ ನನಗೆ, ಏನ್ ಮಾಡೋಕ್ಕಾಗುತ್ತೆ. ನಂದು ಎರಡು ದಿನ, ಮತ್ತೆ ನಾನು ಗಣೇಶನ್ ಕೂರಿಸ್ತೀನಿ, ನಮ್ಮ ಅಮ್ಮ ಬರ್ತಾರೆ, ಅವಾಗ ಉಳ್ಕೋಬೇಕು ನಮ್ಮ ಮನೆಯಲ್ಲಿ. ತಿರ್ಗ ಮನೆ ಬೇಕು ಅನಿಸ್ತದಲ್ಲ, ಮಕ್ಕಳೆಲ್ಲ ತುಂಬಂಗಿತ್ತು ಮನೆ ಅನ್ನೋದೊಂದು ಬೇಜಾರಷ್ಟು. ಹೆಣ್ಮಕ್ಳು ಅಂದ್ಮೇಲೆ ಹಿಂಗೆ, ಅದಕ್ಕೆ ತಾನೇ ಹೆಣ್ಮಕ್ಳು ಅನ್ನೋದು. ನಿಮ್ಮ ಮನೆ ದೀಪನ ಬೇರೆಯವ್ರ ಮನೆ ಕಳಿಸಿ ಅವ್ರ ಮನೇನ ಬೆಳಗ್ಸು ಅಂತ ಕಳಿಸ್ಬಿಟ್ಟು ಕಣ್ಣಿಗೆ ಹಾಕಿದ್ರೆ ಏನಿಲ್ಲ ಕಣ, ಊಟ ಮಾಡ್ರವ. ಓಕೆ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮಾಡಿದ್ಮೇಲೆ ಊಟ ಮಾಡ್ರ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ ಕೈಯಲ್ಲಿ ನೀಟಾಗಿ ನಗ್ನಾಟ ಸ್ಮೈಲಿಂಗ್ ಫೇಸ್ ಅಲ್ಲಿ ಬ್ಲಾಗ್ ನ ಏನು ಮಾಡಿಸ್ತೀವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಅಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ಆಚರಣೆ ಇತ್ತು, ಹೇಗೆಲ್ಲ ನಾವು ಖುಷಿ ಪಟ್ವಿ, ಎಂಜಾಯ್ ಮಾಡಿದ್ವಿ ಅಂತ. ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ನಮ್ಮನ್ನು ಕಳಿಸ್ಕೊಡೋದಕ್ಕೆ ಅಪ್ಪ ಬಂದಿದ್ದಾರೆ ಅಂಗಡಿಯಿಂದ. ನಾನು ಹೇಳಿದ್ದೆ ಹೊರಡ್ತೀನಿ ಅಪ್ಪ, ಬೇಗ ಟೈಮ್ ಆಗುತ್ತೆ, ಬೇಗ ಬಂದುಬಿಡಿ ಅಂತ. ಆದ್ರೂ ಅಪ್ಪ ಬಂದು ಕೂತ್ರೂ ಅಮ್ಮ ಮಾತ್ರ ಮಾತಾಡ್ಕೊಂಡೆ ಇನ್ನೊಂದು ದಿನ ಇದ್ದೋಗ್ಬೋದಿತ್ತಲ್ಲೋ ಅಂತ ಹೇಳಿ ಮಾತಾಡ್ತಾ ಇದ್ರು. ಓಕೆ ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ದೀನಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು. ನಮ್ಮ ಮನೇಲಿ ಅಂದರೆ ಅಮ್ಮ ಮನೇಲಿ ಬಾಗಿನ ಕೊಡುವಂಥ ಪದ್ಧತಿ ಇಲ್ಲ, ಇಲ್ಲ ಮರದಲ್ಲಿ ಮುಚ್ಚಿಟ್ಟು ಬಾಗಿನ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಇಲ್ಲ. ಅಮ್ಮ ಏನಿದ್ರು ಬಟ್ಟೆಗೆ ನಿನಗೇನು ಬೇಕೋ ತೊಗೊಂಬಿಡು ಅಂತ ಹೇಳಿ ದುಡ್ಡೇ ಕೊಟ್ಬಿಡ್ತಾರೆ. ಯಾಕಂದರೆ ನಾನು ಸ್ವಲ್ಪ ಸೀರೆ ಎಲ್ಲನೂ ಕಡಿಮೆ ತೊಗೊಳ್ಳೋದು ಹಾಕೊಳ್ಳೋದು, ಅದಕ್ಕೆ ಅಮ್ಮ ನಿನಗೇನು ಅನಿಸುತ್ತೋ ಅದು ತಗೋ ಅಂತ ಹೇಳಿ ದುಡ್ಡು ಕೊಟ್ಬಿಡ್ತಾರೆ. ಅವ್ರ ಪ್ರೀತಿಯಿಂದ ಕೊಡೋವಂಥದ್ದನ್ನು ನಾನು ತೊಗೊಂಡು ಇವಾಗ ಹೊರಡ್ತಾ ಇದ್ದೀನಿ. ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಸ್ವಲ್ಪ ಬೇಜಾರು ಅಮ್ಮನಿಗೆ, ಅಯ್ಯೋ ಹೋಗ್ತಾ ಇದ್ದೀರಲ್ಲ ಅಂತ. ಅದು ಹೋಗೋವರೆಗೂ ಹಂಗಿರ್ತಾರೆ, ಹೋದ್ಮೇಲೆ ಆಮೇಲೆ ಸರಿ ಹೋಗ್ಬಿಡ್ತಾರೆ. ಅದು ಎಲ್ಲರಿಗೂ ಅಷ್ಟೇ ಅಲ್ವಾ? ಎರಡು ದಿನ ಇದ್ದು ಮೊಮ್ಮಕ್ಕಳು ಮಕ್ಕಳೆಲ್ಲರೂ ಹೋದಾಗ ಒಂದು ಸ್ವಲ್ಪ ಮನೆ ಖಾಲಿ ಅಂತ ಅನಿಸುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಬೇಜಾರು ಮಾಡ್ಕೊತಾರೆ, ಆಮೇಲೆ ಅದು ಸರಿ ಹೋಗ್ಬಿಡುತ್ತೆ ಆಟೋಮೆಟಿಕ್ಲಿ. ಓಕೆ ಫ್ರೆಂಡ್ಸ್, ಹೊರಡೋಣ ಈಗ ನಮ್ಮ ಮನೆಗೆ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಒಂದು ಗೌರಿ ಗಣೇಶ ಹಬ್ಬ ಮುಗೀತು. ಈಗ ನಮ್ಮಪ್ಪನು ಬಂದು ಕಳಿಸ್ಕೊಡೋದಕ್ಕೆ ಆಯಿತು, ಅಪ್ಪ ಅಮ್ಮನ ಆಶೀರ್ವಾದ ಎಲ್ಲ ತೊಗೊಂಡಿದ್ದು. ಈಗ ಮನೆಗೆ ಹೊರಟ್ವಿ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀವಿ. ಬೈ ಮಾಡ್ಬಿಡ್ಪ ಎಲ್ಲರಿಗೂ, ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬೈ.